ಕಾಗದದ ವಿಮಾನಕ್ಕೆ ರಾಕೆಟ್ಟಿನಂತಹ ಚೂಪಾದ ಮೂಗು ಹಾಗೂ ಸ್ಟ್ರೀಮ್ಲೈನ್ ಇರುವ ಉಳಿದ ಭಾಗಗಳಿವೆ. ಇದು ಸಾಕಷ್ಟು ದೂರದವರೆಗೆ ಹೋಗುವುದು. ಇದಕ್ಕಾಗಿ ಒಂದು A4 ಪೇಪರು ಸಾಕು. ಮೊದಲು ಉದ್ದ ಬದಿಯಿಂದ ಅರ್ಧಕ್ಕೆ ಮಡಿಚಿ, ಕಾಗದವನ್ನು ಬಿಚ್ಚಿ ಬಲಭಾಗದ ಮೂಲೆಯಲ್ಲಿ ಒಂದು ತ್ರಿಕೋನವನ್ನು ತಯಾರಿಸಿರಿ. ಇದೇ ರೀತಿ ಎರಡನೇ ತ್ರಿಕೋನ ಮಡಿಚಿ. ಇದು ಚಪ್ಪಟೆಯಾದ ಬಾಣದಂತೆ ಕಾಣುವುದು. ಈಗ ಇನ್ನೊಮ್ಮೆ ಈ ಎರಡೂ ತ್ರಿಕೋನಗಳನ್ನು ಮಡಿಚಿ. ಈಗ ಇದು ಚೂಪಾದ ಬಾಣದಂತೆ ಕಾಣುವುದು. ಈ ತುದಿಯನ್ನು ಹಿಂಭಾಗದಲ್ಲಿ ತಂದು ಮಧ್ಯಬಿಂದುವಿಗೆ ತಟ್ಟಿಸಿ ಮಡಿಕೆ ಹಾಕಿ ಮಧ್ಯದಲ್ಲಿ ಮಡಿಚಿ. ಇಲ್ಲಿ ಎರಡು ಚಿಕ್ಕ ತ್ರಿಕೋನಗಳನ್ನು ಮಡಿಚಿ. ಈಗ ಮಧ್ಯದಲ್ಲಿಯ ತುದಿಯನ್ನು ಮೇಲಕ್ಕೆತ್ತಿ, ಹಿಂಬದಿಯಲ್ಲಿಂದ ಕೂಡ ಅದನ್ನು ಮಧ್ಯದಲ್ಲಿ ಮಡಿಸಿ. ಇನ್ನೊಮ್ಮೆ ತುದಿಯ ಗುಂಟ ತ್ರಿಕೋನಾಕಾರದಲ್ಲಿ ಮಡಿಸಿ. ಇನ್ನೊಮ್ಮೆ ಮಧ್ಯದಲ್ಲಿ ಮಡಿಸಿ. ಕೆಳಬದಿಯಲ್ಲಿ ಒಂದು ತ್ರಿಕೋನಾಕಾರದಲ್ಲಿ ಮಡಿಸಿದ ಮಾಡೆಲನ್ನು ಬಿಚ್ಚಿರಿ ಹಾಗೂ ಕೆಳಗಿನ ತ್ರಿಕೋನಗಳನ್ನು ಮೇಲೆತ್ತಿ. ಇದು ವಿಮಾನದ ಬಾಲ. ಎರಡೂ ರೆಕ್ಕೆಗಳ ನಡುವೆ ಈ ತ್ರಿಕೋನವು ಹೊರಬರಲಿ. ಇನ್ನೊಮ್ಮೆ ರೇಷೆಗಳನ್ನು ಚೆನ್ನಾಗಿ ತಿದ್ದಿಕೊಳ್ಳಿ, ಅದಕ್ಕೆ ಒಂದು ಆಕಾರ ಕೊಡಿ. ಇದಕ್ಕೆ ಎಲೆರಾನ್ ಎಂದು ಕರೆಯುತ್ತಾರೆ. ಇದು ವಿಮಾನವನ್ನು ಅದರ ಉಡ್ಡಾಣದಲ್ಲಿ ಸ್ಥಿರವಾಗಿಡುವುದು. ಈ ಮಾಡೆಲನ್ನು ಇದ್ದದ್ದನ್ನು ಖಚಿತಪಡಿಸಿಕೊಳ್ಳಿ. ಸಿಮೆಟ್ರಿಕ್ಕಾಗಿ ಇರಬೇಕದು. ಇದನ್ನು ಕೆಳಬದಿಯಲ್ಲಿ ಹಿಡಿದು ಹಾರಿಜೆಂಟಲ್ ದಿಶೆಯಲ್ಲಿ ಬೀಸಿಸಿದಾಗ ವಿಮಾನವು ಸಾಕಷ್ಟು ದೂರ ಹೋಗುವುದು. ನೀವು ನಿಮ್ಮ ಗೆಳೆಯರ ಜೊತೆ ಈ ವಿಮಾನಗಳು ಎಷ್ಟು ದೂರ ಹೋಗುತ್ತದೆ ಎಂಬ ಆಟವನ್ನು ಕೂಡ ಆಡಬಹುದು. ಸಾಕಷ್ಟು ದೂರದವರೆಗೆ ಹೋಗಿ ಅದು ಕೆಳಗೆ ಬೀಳುವುದು ಎಂಬುದನ್ನು ನೀವು ಗಮನಿಸಿರಿ.